ನಮಸ್ಕಾರ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಮುಖ್ಯಾಂಶಗಳು. ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಂದ ಸರ್ಕಾರಿ ನೌಕರರ ಕ್ಯಾಂಟೀನ್ಗೆ ಚಾಲನೆ. ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಕಾರ್ಯೋನ್ಮುಖರಾಗಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಸೂಚನೆ. ಗಂಧದ ಮರ ಕಡಿಯಲು ಬಂದು ವೃದ್ಧನನ್ನು ಕೊಲೆ ಮಾಡಿದ್ದ ಆರೋಪಿಗಳ ಬಂಧನ. ವಿದ್ಯುತ್ ಬಿಲ್ ಪಾವತಿಸಲು ಸೂಚನೆ. ಚಾಮರಾಜನಗರದ ಜೈ ಹಿಂದ್ ಕಟ್ಟೆಯಲ್ಲಿ ದೇಶಭಕ್ತ ಬಲವಂತ ವಾಸುದೇವರಾವ್ ಪಡಕೆ ಅವರ ಜನ್ಮದಿನಾಚರಣೆ. ನವೆಂಬರ್ 8ರಂದು ಸಂತೇಮರಹಳ್ಳಿ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ. ಚಾಮರಾಜನಗರ ಜಿಲ್ಲೆಯ ಬಿಟಿವಿ ವರದಿಗಾರರಾಗಿದ್ದ ದೊಡ್ಡರಾಯಪೇಟೆಯ ಡಿಎಂ ಸುರೇಶ್ ರವರ ಅಕಾಲಿಕ ನಿಧನ. ಜಿಲ್ಲಾ ಕೋವಿಡ್ ವರದಿ. ಸರ್ಕಾರಿ ನೌಕರರ ಕ್ಯಾಂಟೀನ್ಗೆ ಶಾಸಕರಿಂದ ಚಾಲನೆ. ಚಾಮರಾಜನಗರ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನೂತನವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಟ್ಟಡದಲ್ಲಿ ನಿರ್ಮಿಸಿರುವ ಸರ್ಕಾರಿ ನೌಕರರ ಕ್ಯಾಂಟೀನ್ಗೆ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ ನಿರ್ಮಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕ್ಯಾಂಟೀನ್ ಅನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿ ನಿರ್ವಹಿಸಿಕೊಂಡು ಹೋಗಬೇಕು. ಸರ್ಕಾರಿ ನೌಕರರಿಗೆ ಅನುಕೂಲವಾಗುವಂತೆ ಕೆಲಸವನ್ನು ನೌಕರರ ಸಂಘವು ಮಾಡಬೇಕು ಎಂದು ಸಲಹೆ ನೀಡಿದರು. ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಆವರಣದಲ್ಲಿ ಶಾಸಕರ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಲು ಸಹಕಾರವನ್ನು ನೀಡಲಾಗುವುದು. ಜಿಲ್ಲಾ ನೌಕರರು ಎದುರಿಸುತ್ತಿರುವ ಸಮಸ್ಯೆಯನ್ನು ರಾಜ್ಯಾಧ್ಯಕ್ಷರು ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಹೀಗೆ ಸಂಘಟನೆಯು ಯಶಸ್ಸು ಸಾಧಿಸಲಿ ಎಂದು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು, ಸರ್ಕಾರಿ ನೌಕರರ ಕ್ಯಾಂಟೀನ್ ಅನ್ನು ಎಲ್ಲಾ ಜಿಲ್ಲೆಯಲ್ಲಿಯೂ ಮಾದರಿ ಕ್ಯಾಂಟೀನ್ ಆಗಿ ಮಾಡಲು ಇಂದಿನ ಕಾರ್ಯಕ್ರಮವು ಬಹಳ ಪ್ರೇರಣೆಯಾಗಿದೆ. ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಕಟ್ಟಡದಲ್ಲಿ ಪ್ರಾರಂಭವಾಗಿರುವ ದಿನಸಿ ಮತ್ತು ಗೃಹ ಬಳಕೆಯ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದ್ದು, ನೌಕರರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ನೆರವು ಒದಗಿಸಲು ಪ್ರಯತ್ನಿಸುತ್ತೇನೆ. ಸರ್ಕಾರಿ ನೌಕರರ ಸೌಲಭ್ಯಗಳು, ಆರೋಗ್ಯ ಸೇವೆಗಳು, ವಿಮಾ ಯೋಜನೆಗಳ ಸಂಬಂಧ ಕಾರ್ಯ ನಿರ್ವಹಿಸಲಾಗುತ್ತಿದೆ. ನೌಕರರಿಗೆ ಆನ್ಲೈನ್ ತರಬೇತಿ ಆರಂಭಿಸಲಾಗುತ್ತಿದೆ ಎಂದು ಸಿಎಸ್ ಷಡಾಕ್ಷರಿ ಅವರು ತಿಳಿಸಿದರು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗೌಡಪ್ಪ ಪಾಟೀಲ್ ಮಾತನಾಡಿ, ಸರ್ಕಾರಿ ನೌಕರರ ಕ್ಯಾಂಟೀನ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ದಿನ ಬಳಕೆಯ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು, ಎಲ್ಲಾ ಸರ್ಕಾರಿ ನೌಕರ ಬಂಧುಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾ ಸಾರಾ ಥಾಮಸ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಎಸ್ ಟಿ ಜವರೇಗೌಡ, ನಗರಸಭೆ ಆಯುಕ್ತ ರಾಜಣ್ಣ, ಖಜಾಂಚಿ ಆರ್ ಶ್ರೀನಿವಾಸ್, ಗೌರವ ಅಧ್ಯಕ್ಷರಾದ ಪಿ ವಿ ಶಿವರುದ್ರಯ್ಯ, ಬೆಂಗಳೂರು ಸಾಯಿ ಇಂಟರ್ನ್ಯಾಷನಲ್ ಸ್ಥಾಪಕರಾದ ಎಸ್ ಪ್ರಸಾದ್ ರವರು ಹಾಜರಿದ್ದರು. ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಕಾರ್ಯೋನ್ಮುಖರಾಗಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಸೂಚನೆ. ಜಿಲ್ಲೆಯನ್ನು ಕೋವಿಡ್ ಮುಕ್ತಗೊಳಿಸಲು ವೈದ್ಯರು, ಆರೋಗ್ಯ ಕಾರ್ಯಕರ್ತರು, ಅಧಿಕಾರಿಗಳು ಸಾರ್ವಜನಿಕರ ಸಹಕಾರದೊಂದಿಗೆ ಸಕ್ರಿಯವಾಗಿ ಕಾರ್ಯೋನ್ಮುಖರಾಗುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಅವರು ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಕೋವಿಡ್ 19ರ ತಡೆ ಸಂಬಂಧ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೋವಿಡ್ 19 ನಿಯಂತ್ರಣಕ್ಕೆ ಬರುತ್ತಿರುವ ಈ ಸಂದರ್ಭದಲ್ಲಿ ಕೊರೋನಾ ವೈರಸ್ ಅನ್ನು ಈ ಪರಿಣಾಮಕಾರಿಯಾಗಿ ತಡೆಗಟ್ಟಿ ಜಿಲ್ಲೆಯನ್ನು ಕೋವಿಡ್ನಿಂದ ಮುಕ್ತಗೊಳಿಸಲು ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಸಕ್ರಿಯರಾಗಬೇಕು. ಈ ನಿಟ್ಟಿನಲ್ಲಿ ಕೋವಿಡ್ ಮುಕ್ತ ಜಿಲ್ಲೆಯನ್ನಾಗಿಸಲು ಅಭಿಯಾನವನ್ನು ಪ್ರಾರಂಭಿಸಬೇಕಾಗಿದೆ ಎಂದು ತಿಳಿಸಿದರು. ಪ್ರತಿ ತಾಲೂಕು ಮಟ್ಟದಲ್ಲಿ ಕೋವಿಡ್ ಮುಕ್ತ ಜಿಲ್ಲೆ ಅಭಿಯಾನಕ್ಕಾಗಿ ಜಿಲ್ಲೆಯ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಪ್ರೇರೇಪಿಸಬೇಕು. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರ ಮೂಲಕ ಹೆಚ್ಚಿನ ಅರಿವು ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು.
ಗಂಧದ ಮರ ಕಡಿಯಲು ಬಂದು ವೃದ್ಧನನ್ನು ಕೊಲೆ ಮಾಡಿದ್ದ ಆರೋಪಿಗಳ ಬಂಧನ. ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಚಂದಕವಾಡಿ ಗ್ರಾಮದ ಶಿವಬಸಪ್ಪನ ಮನೆಯ ಮುಂಭಾಗದಲ್ಲಿ ಬೆಳೆದಿದ್ದ ಸುಮಾರು 20 ವರ್ಷದ ಗಂಧದ ಮರವನ್ನು ದಿನಾಂಕ 4/10/2020 ರಂದು ಬೆಳಗಿನ ಜಾವ 1:30 ರಲ್ಲಿ ಯಾರೋ 5 ರಿಂದ 6 ಜನ ಕಳ್ಳರು ಗಂಧದ ಮರವನ್ನು ಕಡಿಯಲು ಬಂದು ಆರೋಪಿಗಳು ಗಂಧದ ಮರವನ್ನು ಕಳ್ಳತನದಿಂದ ಗರಗಸದಲ್ಲಿ ಕುಯ್ಯುತ್ತಿದ್ದಾಗ ಮನೆಯ ಮುಂಭಾಗದ ವಸಾರಿನಲ್ಲಿ ಮಲಗಿದ ಶಿವಬಸಪ್ಪನವರು ಎಚ್ಚರಗೊಂಡಾಗ ಆರೋಪಿಗಳು ಶಿವಬಸಪ್ಪನನ್ನು ಎತ್ತಿಕೊಂಡು ಪಕ್ಕದ ಬಸವರಾಜ ನಾಯಕರ ಪಾಳು ಜಮೀನಿನಲ್ಲಿ ಕೈಕಾಲು ಕಟ್ಟಿ ಪಂಚೆಯಿಂದ ಕುತ್ತಿಗೆಯನ್ನು ಸುತ್ತಿ ಬಾಯಿಗೆ ಟವಲ್ ನಿಂದ ಬಿಗಿದು ಕೊಲೆ ಮಾಡಿರುವುದಾಗಿ ಮೃತ ಶಿವಬಸಪ್ಪನ ಮೊಮ್ಮಗ ಕಿರಣ್ ನೀಡಿದ ದೂರಿನ ಮೇರೆಗೆ ಪ್ರಕರಣದ ಆರೋಪಿಗಳ ಪತ್ತೆ ಬಗ್ಗೆ ಶ್ರೀ ನಂಜಪ್ಪ ವೃತ್ತ ನಿರೀಕ್ಷಕರು ಚಾಮರಾಜನಗರ ಗ್ರಾಮಾಂತರ ವೃತ್ತ ಕಚೇರಿ ಹಾಗೂ ಶ್ರೀ ಮಹದೇವ ಶೆಟ್ಟಿ ಡಿಸಿಬಿ ವಿಭಾಗ ಜಿಲ್ಲಾ ಪೊಲೀಸ್ ಕಚೇರಿ ರವರುಗಳ ನೇತೃತ್ವದಲ್ಲಿ 2 ತಂಡಗಳನ್ನು ರಚಿಸಿದ್ದು ಸದರಿ ತಂಡಗಳು ಹಳೆ ಗಂಧದ ಮರದ ಕಳ್ಳರನ್ನು ಪತ್ತೆ ಹಚ್ಚಿ ವಿಚಾರಣೆಗೆ ಒಳಪಡಿಸಿದ್ದು ಇವರಿಂದ ಮಾಹಿತಿ ಸಂಗ್ರಹಿಸಿ ಆರೋಪಿಗಳಾದ ಮಹದೇವ ಅಟ್ ಮಹದೇವ ಪಿನ್ ಲೇಟ್ ಬಸವೇಗೌಡ ಆರೋಪಿ ಎರಡು ಮುನಿಯಪ್ಪ ಬಿನ್ ಸಿದ್ದೇಗೌಡ ಕಾಳಿಕಾಂಬಾ ಕಾಲೋನಿ ಗ್ರಾಮ ಆರೋಪಿ ಮೂರು ಇರ್ಫಾನ್ ಮೊಹಮ್ಮದ್ ಅಬ್ದುಲ್ ಗಫಾರ್ ಚಂದಕವಾಡಿ ಗ್ರಾಮ ರವರುಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಕೃತ್ಯವನ್ನು ಇತರೆ 3 ಜನರೊಂದಿಗೆ ಸೇರಿ ಮಾಡಿರುವುದಾಗಿ ಒಪ್ಪಿಕೊಂಡ ಮೇರೆಗೆ ಮೇಲ್ಕಂಡ 3 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಗರಗಸವನ್ನು ವಶಪಡಿಸಿಕೊಂಡು ಮೇಲ್ಕಂಡ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಉಳಿದ 3 ಜನ ಆರೋಪಿಗಳ ಪತ್ತೆಗೆ ವಹಿಸಲಾಗಿದೆ. ಈ ಕೇಸಿನಲ್ಲಿ ಆರೋಪಿಗಳ ಪತ್ತೆ ಬಗ್ಗೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ತಂಡಗಳ ಕರ್ತವ್ಯದ ಬಗ್ಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ದಿವ್ಯಾ ಸಾರಾ ಥಾಮಸ್ ರವರು ಪ್ರಶಂಸೆ ವ್ಯಕ್ತಪಡಿಸಿದ್ದು ಸೂಕ್ತ ಬಹುಮಾನ ಘೋಷಿಸಲಾಗುವುದು ಎಂದು ತಿಳಿಸಿದರು. ಚಾಮರಾಜನಗರ ತಾಲೂಕು ಹಾಗೂ ಗುಂಡ್ಲುಪೇಟೆ ತಾಲೂಕು ವ್ಯಾಪ್ತಿಯ LT1 ಜಕಾತಿಯ ಸ್ಥಾವರಗಳ ಗ್ರಾಹಕರು 40 ವಿದ್ಯುತ್ ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಯೂನಿಟ್ ಬಳಸಿದ್ದಲ್ಲಿ ಪೂರ್ಣ ಪ್ರಮಾಣದ ಬಿಲ್ಲನ್ನು ಹಾಗೂ ಬಾಕಿ ಮೊತ್ತವನ್ನು ನಿಗದಿತ ಅವಧಿಯೊಳಗೆ ಪಾವತಿಸಬೇಕು. ಇಲ್ಲವಾದಲ್ಲಿ ನವೆಂಬರ್ ತಿಂಗಳಲ್ಲಿ ಅಂತಹ ಸ್ಥಾವರಗಳ ವಿದ್ಯುತ್ ಸಂಪರ್ಕವನ್ನು ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯುತ್ ನಿಲುಗಡೆಗೊಳಿಸಲಾಗುವುದು ಎಂದು ಸೆಸ್ಕ್ ತಿಳಿಸಿದೆ. ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರವು LT1 ಜಕಾತಿಯ ಅಂದರೆ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಯೋಜನೆಯಡಿ ಸಂಪರ್ಕ ಸ್ಥಾವರಗಳ ಗ್ರಾಹಕರು ಪ್ರತಿ ಮಾಹಿತಿ 40 ಯೂನಿಟ್ಗಿಂತಲೂ ಕಡಿಮೆ ಯೂನಿಟ್ ಬಳಸಿದ್ದಲ್ಲಿ ಸದರಿ ಬಿಲ್ಲನ್ನು ಅನುದಾನದ ಮುಖಾಂತರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಗೆ ಬಿಡುಗಡೆ ಮಾಡುತ್ತಿದ್ದು ಗ್ರಾಹಕರು ಇಂಥ ಬಿಲ್ಲನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ಆದರೆ LT1 ಜಕಾತಿಯ ಸ್ಥಾವರಗಳ ಗ್ರಾಹಕರು ಯಾವುದೇ ಮಾಹೆಯಲ್ಲಿ 40 ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಬಳಸಿದ್ದಲ್ಲಿ ಮೊದಲ ಯೂನಿಟ್ಗಳನ್ನು ಒಳಗೊಂಡು ಬಳಸಿದ ಒಟ್ಟು ಯೂನಿಟ್ಗಳ ವಿದ್ಯುತ್ ಬಿಲ್ಲನ್ನು ಭರಿಸಬೇಕಾಗುತ್ತದೆ. ಸೆಪ್ಟೆಂಬರ್ 2020 ಅಂತ್ಯಕ್ಕೆ ಚಾಮರಾಜನಗರದ ವ್ಯಾಪ್ತಿಯ LT1 ಜಕಾತಿಯ ಸ್ಥಾವರಗಳ ಒಟ್ಟು ಬಾಕಿ ಮೊತ್ತ 28,16,25,092.42 ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ತಾಲೂಕು ವ್ಯಾಪ್ತಿಯ LT1 ಜಕಾತಿಯ ಸ್ಥಾವರಗಳ ಗ್ರಾಹಕರು 40 ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಯೂನಿಟ್ ಬಳಸಿದಲ್ಲಿ ಪೂರ್ಣ ಪ್ರಮಾಣದ ಬಿಲ್ಲನ್ನು ಹಾಗೂ ಬಾಕಿ ಮೊತ್ತವನ್ನು ನಿಗದಿತ ಅವಧಿಯೊಳಗೆ ಪಾವತಿಸಿ ನಿಗಮದೊಂದಿಗೆ ಸಹಕರಿಸಬೇಕು. ಇಲ್ಲವಾದಲ್ಲಿ ನವೆಂಬರ್ ತಿಂಗಳಲ್ಲಿ ಅಂತಹ ವಿದ್ಯುತ್ ಸಂಪರ್ಕವನ್ನು ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯುತ್ ನಿಲುಗಡೆಗೊಳಿಸಲಾಗುವುದು ಎಂದು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಸಂತೇಮರಹಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಹಾಗೂ ಗೃಹ ಬಳಕೆ ಸ್ಥಾವರಗಳ ಕಂದಾಯ ಬಾಕಿ ಮೊತ್ತವನ್ನು 7 ದಿನದೊಳಗೆ ಪಾವತಿಸಿ ನಿಗಮದೊಂದಿಗೆ ಸಹಕರಿಸಲು ಕೋರಲಾಗಿದೆ. ಬಾಕಿ ಮೊತ್ತವನ್ನು ಕಾಲಮಿತಿಯೊಳಗೆ ಪಾವತಿಸಲು ವಿಫಲರಾದಲ್ಲಿ ವಿದ್ಯುತ್ ಸಂಪರ್ಕವನ್ನು ನಿಲುಗಡೆ ಮಾಡಲಾಗುವುದು ಎಂದು ಸಂತೇಮರಹಳ್ಳಿ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
भारत स्वातंत्र्य संग्राम क्रांतिकारी किडी अप्पट देशभक्त बलवंत वासुदेवराव पड़के अवर 175ने जन्मदिनवन्नु नगर जय हिंद कट्टेयल्लि जान्सी यूथ क्लब हागू राष्ट्र गौरव संरक्षणा परिषत् वतियिंद आचरिसलायितु। वासुदेवराव भावचित्रक्के पुष्प सल्लिसि मातनाडिद जय हिंद प्रतिष्ठानद अध्यक्षरु हागू राष्ट्र युव प्रशस्ति पुरस्कृतरु आद सुरेश ऋग्वेदी मातनाडि 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಿಂದ ಸ್ಫೂರ್ತಿ ಪಡೆದಿದ್ದ ಪಡಾಕೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿದರು। ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಿದರು। ಸ್ವದೇಶಿ ಶಿಕ್ಷಣ ಸಂಸ್ಥೆ ಕಟ್ಟಿದರು। ಬ್ರಿಟಿಷರ ವಿರುದ್ಧ ಜನರನ್ನು ಸಂಘಟಿಸಲು ತಾವೇ ಪುಣೆ ನಗರಗಳಲ್ಲಿ ಡಂಗುರ ಸಾರಿ ಜನರನ್ನು ಸಂಘಟಿಸಿ ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ಜಾಗೃತಿ ಮೂಡಿಸಿದರು। ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧಿಸಿ ಅತ್ಯಂತ ಕ್ರೂರ ಹಾಗೂ ಕಠಿಣ ಶಿಕ್ಷೆಯನ್ನು ವಿಧಿಸಿತು। ಆದರೂ ಎದೆಗುಂದದೆ ಅವರ ಹೋರಾಟ ನಿರಂತರವಾಗಿ ನಡೆಯಿತು। ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧಿಸಲು ಹಣದ ಆಸೆಯನ್ನು ತೋರಿಸಿ ದೇಶದ್ರೋಹಿಯೊಬ್ಬ ಸುಮಾರು 3 ಕೋಟಿ ಮೊತ್ತದ ಬಹುಮಾನದ ಆಸೆಗಾಗಿ ದೇವಸ್ಥಾನದಲ್ಲಿ ಮಲಗಿದ್ದ ವಾಸುದೇವರನ್ನು ಗುರುತಿಸಿದರು। ಮೋಸದಿಂದ ಬಂಧಿಸಿ ಲಂಡನ್ ನಗರದ ಕಾರಾಗೃಹದಲ್ಲಿ ಇಡಲಾಯಿತು। ಪಡಕೆ ಅವರ ಹೋರಾಟ ಇತಿಹಾಸದಲ್ಲಿ ಹೆಚ್ಚು ದಾಖಲಾಗಬೇಕು ಎಂದು ತಿಳಿಸಿದರು। ಜಾನ್ಸಿ ಕ್ಲಬ್ನ ಶರಣ್ಯ ಋಗ್ವೇದಿ, ಸಾರಿಕಾ ರವಿ, ಜೈಹಿಂದ್ ಪ್ರತಿಷ್ಠಾನದ ಕುಸುಮ ರಾಜಣ್ಣ, ಮಾಲಾ ರಾಜಗೋಪಾಲ್, ಸಾನಿಕಾ ರವಿ ಉಪಸ್ಥಿತರಿದ್ದರು। ನವೆಂಬರ್ 8ರಂದು ಸಂತೆ ಮರಹಳ್ಳಿಯಲ್ಲಿ ವಿದ್ಯುತ್ ವ್ಯತ್ಯಯ। ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮವು 66/11 kV ಸಂತೆ ಮರಹಳ್ಳಿಯಲ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ಹಮ್ಮಿಕೊಂಡಿರುವುದರಿಂದ ನವೆಂಬರ್ 8ರಂದು ಬೆಳಗ್ಗೆ 10ರಿಂದ 6 ಗಂಟೆಯವರೆಗೆ ವಿವಿಧ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ। ಹೊನ್ನೂರು, ಸಂತೆ ಮರಹಳ್ಳಿ, ನವಿಲೂರು, ಆಲ್ದೂರು, ಮಂಗಳ ವಾಟರ್ ಸಪ್ಲೈ, ಕುದೇರು, ಕೆಂಪನಪುರ, ದುಘಟ್ಟಿ, ಅಂಬಳೆ, ಚೆಂಗುಡಿಪುರ, ಅವಿತ್ ಗ್ರೀನ್ ಸೋಲಾರ್ ಹಾಗೂ ಉಮ್ಮತ್ತೂರು ವಾಟರ್ ಸಪ್ಲೈಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ। ಸಾರ್ವಜನಿಕರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಜೊತೆ ಸಹಕರಿಸುವಂತೆ ಸೆಸ್ಕ್ ಚಾಮರಾಜನಗರ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ। ಚಾಮರಾಜನಗರ ಜಿಲ್ಲೆಯ ಬಿಟಿವಿ ವರದಿಗಾರರಾದ ಸುರೇಶ್ ರವರು ಇಂದು ಅಕಾಲಿಕ ಮರಣ ಹೊಂದಿದರು। ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕ್ರಿಯಾಶೀಲ ಪತ್ರಕರ್ತರು, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಚಾಮರಾಜನಗರ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮೌನಾಚರಣೆ ಮಾಡಿದರು। ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಬಂಗಾರು ಸುರೇಶ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿ ನಂತರ ಮಾತನಾಡಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗಕ್ಕೆ ಶಾಂತಿ, ನೆಮ್ಮದಿ, ದುಃಖವನ್ನು ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥನೆ ಮಾಡಿದರು। ಕೂಡಲೇ ಜಿಲ್ಲಾಡಳಿತ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯ ಮಾಡಿದರು। ಹಿರಿಯ ಪತ್ರಕರ್ತ ಅಶ್ವಥ್ ಕುಮಾರ್, ಸುರೇಶ್ ರವರು ದಿನಪತ್ರಿಕೆ ವರದಿ ಮಾಡಿ ಎಲೆಕ್ಟ್ರಿಕ್ ಮೀಡಿಯಾ, ಬಿಟಿವಿ ಸೇರಿ ಉತ್ತಮ ವರದಿ ಮಾಡುತ್ತಿದ್ದರು ಎಂದು ತಿಳಿಸಿದರು. ಪ್ರಶಾಂತ್ ನಾಗವಳ್ಳಿ, ರವಿತೇಜ, ಎಸ್ ವೀರಭದ್ರಸ್ವಾಮಿ ಇತರರು ಈ ಸಂತಾಪ ಸಭೆಯಲ್ಲಿ ಹಾಜರಿದ್ದು ತಮ್ಮ ಸಂತಾಪವನ್ನು ಸೂಚಿಸಿದರು. ಈ ದಿನದ ಕೋವಿಡ್ ವರದಿ. ಈವರೆಗಿನ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 156. ಕೋವಿಡ್ನಿಂದ ಈವರೆಗೆ ಸಂಭವಿಸಿದ ಒಟ್ಟು ಸಾವಿನ ಸಂಖ್ಯೆ 107. ಈವರೆಗೆ ಗುಣಮುಖವಾದವರ ಸಂಖ್ಯೆ 5807. ಈ ದಿನ ಬಿಡುಗಡೆಗೊಂಡವರ ಸಂಖ್ಯೆ 6. ಕೋವಿಡ್ನಿಂದ ಈ ದಿನ ಸಂಭವಿಸಿದ ಸಾವಿನ ಸಂಖ್ಯೆ 1. ಈ ದಿನ ಪಾಸಿಟಿವ್ ಎಂದು ವರದಿಯಾದ ಪ್ರಕರಣಗಳ ಸಂಖ್ಯೆ 15. ಈ ಪೈಕಿ ಚಾಮರಾಜನಗರ 8, ಕೊಳ್ಳೇಗಾಲ 3, ಗುಂಡ್ಲುಪೇಟೆ 3, ಯಳಂದೂರು 0, ಹನೂರು 1, ಇತರೆ 0 ಎಂದು ದೃಢೀಕೃತಗೊಂಡಿದೆ. ಕೋವಿಡ್ನಿಂದ ಈ ದಿನ ಸಂಭವಿಸಿದ ಸಾವಿನ ವಿವರ. ಚಾಮರಾಜನಗರ ತಾಲೂಕು ಕಾಗಲವಾಡಿ ಗ್ರಾಮದ 70 ವರ್ಷ ವಯಸ್ಸಿನ ಪುರುಷ. ಇವರು ದಿನಾಂಕ 3/11/2020 ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 6/11/2020 ಸಾವನ್ನಪ್ಪಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಂದ ಸರ್ಕಾರಿ ನೌಕರರ ಕ್ಯಾಂಟೀನ್ಗೆ ಚಾಲನೆ. ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಕಾರ್ಯೋನ್ಮುಖರಾಗಲು ಜಿಲ್ಲಾಧಿಕಾರಿ ಡಾ. ಎಂಆರ್ ರವಿ ಸೂಚನೆ.
ಗಂಧದ ಮರ ಕಡಿಯಲು ಬಂದು ವೃದ್ಧನನ್ನು ಕೊಲೆ ಮಾಡಿದ್ದ ಆರೋಪಿಗಳ ಬಂಧನ. ವಿದ್ಯುತ್ ಬಿಲ್ ಪಾವತಿಸಲು ಸೂಚನೆ. ಚಾಮರಾಜನಗರದ ಜೈ ಹಿಂದ್ ಕಟ್ಟೆಯಲ್ಲಿ ದೇಶಭಕ್ತ ಬಲವಂತ ವಾಸುದೇವರಾವ್ ಪಡಕೆ ಅವರ ಜನ್ಮದಿನಾಚರಣೆ. ನವೆಂಬರ್ 8 ರಂದು ಸಂತೆ ಮರಹಳ್ಳಿ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ. ಚಾಮರಾಜನಗರ ಜಿಲ್ಲೆಯ ಬಿಟಿವಿ ವರದಿಗಾರರಾಗಿದ್ದ ದೊಡ್ಡರಾಯಪೇಟೆಯ ಡಿಎಂ ಸುರೇಶ್ ರವರ ಅಕಾಲಿಕ ನಿಧನ. ಜಿಲ್ಲಾ ಕೋವಿಡ್ ವರದಿ. ಧನ್ಯವಾದಗಳು.